ಇಂದಿನಿಂದ ಏಷ್ಯಾ ಕಪ್ ಶುರುವಾಗಲಿದ್ದು ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ನಡೆಯಲಿದೆ ಎಲ್ಲಾ ಕ್ರಿಕೆಟ್ ಪ್ರಿಯರ ಕುತೂಹಲ ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನದ ಜೊತೆಯಲ್ಲಿ ಇರೋದು ಅಂದ್ರೆ ಅದು ರನ್ ಮಷಿನ್ ಕಿಂಗ್ ಕೊಹ್ಲಿ ಫಾರ್ಮ್ ವಿಚಾರವಾಗಿ ಯಾವ ರೀತಿ ಕಮ್ಬ್ಯಾಕ್ ಮಾಡಲಿದ್ದಾರೆ ಅನ್ನೋ ಬಗ್ಗೆ ಸದ್ಯ ವಿರಾಟ್ ಕೊಹ್ಲಿ ಸಾಕಷ್ಟು ಕಠಿಣ ಅಭ್ಯಾಸವನ್ನು ನಡೆಸುತ್ತಿದ್ದು ಯುಎಇ ಗೆ ತಲುಪುತ್ತಿದ್ದಂತೆ ಮೈದಾನದಲ್ಲಿ ಹೆಚ್ಚು ಹೊತ್ತು ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಜಡೇಜಾ ಮತ್ತು ಅಶ್ವಿನ್ ಬೌಲಿಂಗ್ ನಲ್ಲಿ ಅಬ್ಬರದ ಬ್ಯಾಟಿಂಗ್ ಆಡೋ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರವಾಗಿ ವಿರಾಟ್ ಕೊಹ್ಲಿ ಕೂಡ ಮಾತನಾಡಿದ್ದು ತಾವು ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಇಂಗ್ಲೆಂಡ್ನಲ್ಲಿ ಅನುಭವಿಸಿದ ಕಹಿ ಅನುಭವವನ್ನೇ ಇಲ್ಲೂ ಅನುಭವಿಸುತ್ತಿದ್ದೇನೆ ಆದರೆ ಈ ಬಾರಿ ಉತ್ತಮವಾಗಿ ಕಮ್ಬ್ಯಾಕ್ ಮಾಡುತ್ತೇನೆ ಅನ್ನೋ ವಿಶ್ವಾಸ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಹೀಗಿರುವಾಗ ಇದೀಗ ಸ್ಟಾರ್ ಆಲ್ರೌಂಡರ್ ಆಟಗಾರರೊಬ್ಬರು ವಿರಾಟ್ ಕೊಹ್ಲಿ ಕಮಿಟ್ಮೆಂಟ್ ಮತ್ತು ಅವರ ಸಕ್ಸಸ್ ಸೀಕ್ರೆಟ್ ಬಗ್ಗೆ ಹೇಳಿಕೊಂಡಿದ್ದಾರೆ ಹೌದು ಆಫ್ಘಾನಿಸ್ತಾನದ ಆಲ್ರೌಂಡರ್ ಆಟಗಾರ ರಶೀದ್ ಖಾನ್ ಮಾತನಾಡಿದ್ದು ವಿರಾಟ್ ಕೊಹ್ಲಿ ಅಭ್ಯಾಸ ನಡೆಸುತ್ತಿರುವುದನ್ನು ನೋಡಿ ನಾನು ಶಾಕ್ ಆಗಿದ್ದೆ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಐಪಿಎಲ್ ವೇಳೆ ಕೊಹ್ಲಿ 2.5 ಗಂಟೆಗಳ ಕಾಲ ಸತತವಾಗಿ ಅಭ್ಯಾಸವನ್ನು ಮಾಡುತ್ತಿದ್ದುದನ್ನು ನೋಡಿ ನನಗೆ ಶಾಕ್ ಆಯಿತು ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಐಪಿಎಲ್ ಆಡುವಾಗ ಮುಂದಿನ ಪದ್ಯ ನಮಗೆ ಮತ್ತು ಆರ್ಸಿಬಿ ವಿರುದ್ಧ ಇತ್ತು ಇದಕ್ಕೂ ಮುನ್ನ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದೆವು ಆದರೆ ನಮ್ಮದು ನೆಟ್ಸ್ ಮುಗಿದಿದ್ರೂ ಸಹ ಕೊಹ್ಲಿ ಅಭ್ಯಾಸ ಮಾಡುತ್ತಲೇ ಇದ್ದರು ಅದರಂತೆ ಅವರು ಆ ಪಂದ್ಯದಲ್ಲಿ 70 ರನ್ ಸಿಡಿಸಿದ್ರು ಅಂತ ಹೇಳುವ ಮೂಲಕ ಅವರಿಗಿರೋ ಕಮಿಟ್ಮೆಂಟ್ ಅನ್ನು ರಶೀದ್ ಖಾನ್ ಹೇಳಿದ್ದು ವಿರಾಟ್ ಕೊಹ್ಲಿ ಬಗ್ಗೆ ಇರೋ ಆಸಕ್ತಿದಾಯಕ ವಿಷಯವನ್ನು ಹಂಚಿಕೊಂಡಿದ್ದಾರೆ